ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಹಳ್ಳಿ ಸ್ಟೈಲ್ನೊಳಗೆ ಮತ್ತು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿನ ಹೇಳ್ಕೊಡ್ತೇನೆ. ಅದು ಗೊಡ್ಡು ಖಾರ ಮತ್ತು ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಬಹಳ ಮೃದುವಾಗಿ ಬರಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಬರ್ರಿ. ಹೆಂಗಂದ್ರೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಬಹಳ ಟೇಸ್ಟಿ ಆಗಿರ್ತೈತಿ. ಖಾರ ಪ್ರಿಯರಿಗಂತೂ ಈ ಒಂದು ಗೊಡ್ಡು ಖಾರ ಭಾಳನೇ ಇಷ್ಟ ಆಗ್ತೈತಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು ಉಳ್ಳಾಗಡ್ಡಿನ ತಗೊಂಡಿನಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಚಮಚ ಜೀರಿಗೆ, ಒಂದು ಅರ್ಧ ಬಟ್ಲು ಒಣ ಕೊಬ್ಬರಿ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಚಮಚದಷ್ಟು ಕರಿಮೆಣಸು, 5-6 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವಿಷ್ಟನ್ನ ತಗೊಂಡಿದ್ದೀನಿ. ಉಳ್ಳಾಗಡ್ಡಿನ ನಾನು ಅಂದರೆ ಉರುಳಾಗಡ್ಡೆ ಅಂದರೆ ಈರುಳ್ಳಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆನ ಸುಡಬೇಕಾಗ್ತೈತಿ. ಹಂಗೆ ಒಣ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿನೂ ಬಟ್ಲ ಅವೆರಡು ಇಟ್ಟು ಇದನ್ನ ಸುಡ್ತೀನಿ. ಮೊದಲೆಲ್ಲ ಬೆಂಕಿ ಮೇಲೇ ಡೈರೆಕ್ಟಾಗಿ ಸುಡ್ತಿದ್ರು, ಆದರೆ ಈಗ ಒಲೆ ಇರಲಾರ್ದಕ್ಕೆ ನಾನು ಗ್ಯಾಸ್ ಮೇಲೆ ಈ ಥರ ಇಟ್ಟು ಸುಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚಂದಾಗೆ ಬೇಯಬೇಕು. ಅದೆಲ್ಲ ಮೇಲಿಂದ ಭಾಗ ಎಲ್ಲ ಕಪ್ಪಾಗಿ ಒಳಗಡೆ ಎಲ್ಲ ಚಂದ ಬೆಂದಿರ್ತೈತಿ, ಅಲ್ಲಿವರೆಗೂ ಇದನ್ನ ಸುಡಬೇಕಾಗತ್ತೆ. ಆಮೇಲೆ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಸುಟ್ಟ ಮೇಲೆ ಅದನ್ನ ತೆಗೆದು ಬಿಡಬೇಕು. ಒಣ ಕೊಬ್ಬರಿ ಬಟ್ಲು ಅಥವಾ ಹಸಿ ಕೊಬ್ಬರಿ ತೊಗೊಂಡ್ರೂ ನೀವು ಇದನ್ನ ಒಂಚೂರು ಸುಡಬೇಕಾಗತ್ತೆ. ಒಣ ಕೊಬ್ಬರಿ ತೊಗೊಂಡ್ರೂ ಒಂಚೂರು ಇದನ್ನ ಈ ಥರ ನಾವು ಸುಡಬೇಕು. ಈಗ ಒಣ ಕೊಬ್ಬರಿ ಮೆಣಸಿನ್ಕಾಯಿನ ತೆಗೆದು ಇದನ್ನ ನೋಡಿ ಈ ಥರನೂ ನಿಮ್ಮ ಮನೆಯಾಗ ಆ ಥರ ಒಂದು ಜಾಲರಿ ಥರ ನಿಮ್ಗೆ ಸುಡೋಕೆ ಏನು ಅನುಕೂಲ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿನೂ ಕೂಡ ಆ ಚಾಕುವಿಗೆ ಆ ಈರುಳ್ಳಿನ ನೀವು ಚುಚ್ಚಿ ಈ ಥರನೂ ಕೂಡ ಡೈರೆಕ್ಟಾಗಿ ಸುಡ್ಬೋದು. ನೋಡಿ ಈ ಥರ ಚಾಕುವಿನಿಂದ ಇದನ್ನ ಸುಡಬೇಕಾಗ್ತೈತಿ. ಕಪ್ಪಾಗೋವರೆಗೂ ಸುಡಬೇಕು. ಮ್ಯಾಲಿನ ಭಾಗ ಎಲ್ಲ ಕಪ್ಪಾಗ್ತೈತಿ, ಒಳಗೆಲ್ಲ ಈರುಳ್ಳಿ ಚಂದ ಬೆಂದಿರ್ತೈತಿ. ಅಲ್ಲಿವರೆಗೂ ಇದನ್ನ ಸುಟ್ಟು ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನಾವು ಮ್ಯಾಲಿನ ಸಿಪ್ಪಿನ ತೆಗೆದಿಟ್ಕೋಬೇಕಾಗ್ತೈತಿ ಈರುಳ್ಳಿನ. ಈಗ ನಾನು ಕರಿಮೆಣಸು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ ಇವನ್ನೆಲ್ಲ ಒಂದು ಬಾಂಡ್ಲೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದು ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಇದು ಕೂಡ ನಾವು ಮೊದಲೆಲ್ಲ ಒಲೆ ಮೇಲಿಂದು ಕೆಂಡ ತೆಗೆದು ಒಂದು ಪ್ಲೇಟ್ಗೆ ಇವೆಲ್ಲ ಪದಾರ್ಥಗಳನ್ನ ಹಾಕಿ ಆ ಡೈರೆಕ್ಟಾಗಿ ಆ ಕೆಂಡನ ಅದ್ರ ಮೇಲೆ ಇಟ್ಟರೆ ಅದು ಸುಟ್ಟು ಬಿಡ್ತಿತ್ತು. ಅದು ಸುಟ್ಟು ಚಟ್ನಿ ಅಂತ ಹೇಳಿ ಅದು ಭಾಳ ರುಚಿಯಾಗಿ ಮಾಡೋರು. ಆದರೆ ಈಗ ಮತ್ತು ಒಲೆ ಇರ್ಲಾರ್ದಕ್ಕೆ ಈ ಥರ ಮಾಡೀನಿ. ಆ ಒಣ ಕೊಬ್ಬರಿ ಸುಟ್ಟಿರೋದನ್ನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಹಂಗೆ ಈರುಳ್ಳಿ ಮೇಲಿನ ಸಿಪ್ಪಿ ತೆಗೆದು ಇದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಈ ಸುಟ್ಟಿರೋದ್ರಿಂದ ಭಾಳ ರುಚಿಯಾಗಿರ್ತೈತಿ. ನಾವು ಎಣ್ಣೆ ಹಾಕಿ ಹುರಿದು ಮಾಡೋದಕ್ಕೂ ಸುಟ್ಟಿರೋದಕ್ಕೂ ಎರಡಕ್ಕೂ ಡಿಫ್ರೆನ್ಸ್ ಆಗೈತಿ ಚಟ್ನಿ. ಇದು ಮಾತ್ರ ಭಾಳ ರುಚಿ ಆಗ್ತೈತಿ. ಮೇಲಿನ ಸಿಪ್ಪಿ ಎಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ರೆ ಕಪ್ಪು ಭಾಗ ಏನಿರ್ತೈತಿ ಆ ನಂತರ ಇದನ್ನ ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಮಿಕ್ಸಿಗೆ ಹಾಕಿದಾಗ ನುಣ್ಣಗೆ ರುಬ್ಬಬಹುದು. ಇಲ್ಲ ಅಂದರೆ ತೊಳೆ ತೊಳೆ ಥರ ಹಂಗೆ ಇರ್ತೈತಿ ಈರುಳ್ಳಿ ಅಂಥದ್ದು. ಈಗ ಇದನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೋತೀನಿ. ಒಣ ಕೊಬ್ಬರಿನೂ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ, ಒಣ ಕೊಬ್ಬರಿ ಮತ್ತು ಹುರಿದಿರುವಂತಹ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇವನ್ನೆಲ್ಲ ಹಾಕಿ ನಾವು ಒಣ ಮೆಣಸಿನ್ಕಾಯಿ ಜೊತೆನೇ ಇದನ್ನ ರುಬ್ಕೊಳ್ಬೇಕು. ಒಂಚೂರು ಪ್ರಮಾಣದೊಳಗೆ ನೀರು ಹಾಕೋಬೋದು. ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಚಟ್ನಿ ಒಂಚೂರು ಗಟ್ಟಿದ್ರೆ ಭಾಳ ರುಚಿ. ಹಂಗೆ ಒಂಚೂರು ಬೆಲ್ಲ ಹಾಕ್ತೀನಿ, ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನಾವು ಇದನ್ನ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ಪ್ರಮಾಣದೊಳಗೆ ನೀರು ಹಾಕ್ಕೊಳ್ತೀನಿ. ಈ ಚಟ್ನಿ ಸ್ವಲ್ಪ ಸ್ವಲ್ಪ ಖಾರವಾಗಿ ಇರ್ತೈತಿ. ಎಷ್ಟು ಖಾರ ಅಂತಂದರೆ ನಾವು ಮೆಣಸು ಹಾಕಿರೋದ್ರಿಂದ ಬಹಳ ಖಾರ ಇರ್ತೈತಿ. ಆಮೇಲೆ ಶೀತ, ಕೆಮ್ಮು, ಜ್ವರ ಇದ್ದಾಗ ಈ ಗೊಡ್ಡು ಖಾರ ಬಹಳ ಒಂದು ಒಳ್ಳೆ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು. ಇದನ್ನ ತಿನ್ನೋವಾಗ ಕಣ್ಣಾಗ ನೀರು, ಬಾಯೊಳಗೆ ನೀರು, ಕಿವಿ ಒಳಗೂ ಉರಿ ಉರಿ ಅಂತ ಆಹಾ ಅಂತ ಅಂದ್ಕೊಂಡು ನಾವು ಇದನ್ನ ತಿನ್ಬೋದು. ಅಷ್ಟು ರುಚಿ ರುಚಿಯಾಗಿರ್ತೈತಿ. ಅಷ್ಟು ಖಾರ ಇದ್ರೂ ಕೂಡ ನಮಗಿದು ತಿನ್ನೋದಕ್ಕೆ ಭಾಳ ರುಚಿ ಇರ್ತೈತಿ. ಆವಾಗ ಇದನ್ನೊಂಚೂರು ನಾವು ನೀರು ಹಾಕಿ ರುಬ್ಕೊಂಡು ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿನಿ. ಈಗ ನೆಕ್ಸ್ಟ್ ನಾನು ರಾಗಿ ರೊಟ್ಟಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ರಾಗಿ ರೊಟ್ಟಿ ಭಾಳ ಮೃದುವಾಗಿ ಸಾಫ್ಟಾಗಿ ಎಲ್ಲ ವಯಸ್ಸಿನವರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ನಾವು ಇದು ಒಂದು ಎಲ್ಲ ವಯಸ್ಸಿನವರು ಕೂಡ ಈ ರಾಗಿ ರೊಟ್ಟಿನ ತಿನ್ಬೋದು. ಅಷ್ಟು ಮೃದುವಾಗಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. 2 ಕಪ್ನಷ್ಟು ನಾವು ನೀರನ್ನ ಇಟ್ಕೊಂಡಿನಿ ಇಲ್ಲಿ. ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ನೀರು ಚಂದಾಗಿ ಕುದಿತಿರಬೇಕು. ಆವಾಗ ನಾವು 1 ಕಪ್ನಷ್ಟು ರಾಗಿ ಹಿಟ್ಟು ಹಾಕೀನಿ. ಆಮೇಲೆ 1/2 ಕಪ್ನಷ್ಟು ತೊಗೊಳ್ತೀನಿ. ಅಂದರೆ 1/2 ಕಪ್ನಷ್ಟು ನಾನು ಇಲ್ಲಿ ರಾಗಿ ಹಿಟ್ಟನ್ನು ತೊಗೊಂಡಿನಿ. 2 ಕಪ್ ನೀರಿಗೆ 1/2 ಕಪ್ನಷ್ಟು. ನಿಮಗೆ ಇಲ್ಲಿ ಸ್ವಲ್ಪ ಮೆತ್ತಗಂತ ಅನಿಸ್ತತಿ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ನಿಮಗೊಂಚೂರು ಗಟ್ಟಿಗೆ ಬೇಕು ಹಿಟ್ಟು, ನಮ್ಗೆ ಉದ್ದಾಕ್ ಬರಲ್ಲ ಅಂತಂದ್ರೆ
ನೀವು ಇನ್ನೊಂದು 1/2 ಕಪ್ನಷ್ಟು ನೀವು ಹಿಟ್ಟನ್ನ ಸೇರಿಸ್ಕೋಬೋದು. ಈಗ ನಾನು ತೊಗೊಂಡಿರೋ ಅಡ್ತಿ ಇತ್ತಿಲ್ಲ, ಒಂಚೂರು ಮೆತ್ತಗೆ ಬಂದಿರ್ತೈತಿ ಹಿಟ್ಟು ಕಲಸ್ಕೊಂಡಿರೋದು. ಯಾಕಂತಂದ್ರೆ ಅಂದ್ರೆ ನಾವು ಮೆತ್ತ ಮೆತ್ತಗೆ ರುಚಿ ಅನ್ನಿಸ್ತಾವು ತಿನ್ನೋದಕ್ಕೆ, ಅದ್ರ ಸಲುವಾಗಿ ಒಂಚೂರು ಮೆತ್ತಗೆ ಮಾಡ್ಕೊಂಡೇನೆ ಅಷ್ಟೇ ನಾನು. ನಿಮಗೆ ಒಂಚೂರು ಗಟ್ಟಿ ಬೇಕಂತಂದ್ರೆ 1/2 ಕಪ್ನಷ್ಟು ಹಿಟ್ಟು ಹಾಕ್ಕೊಳ್ಳಿ. ಇದನ್ನ ಒಂದು 5 ನಿಮಿಷದವರೆಗೂ ಹಿಟ್ಟನ್ನ ಚೆಂದಾಗಿ ಕುದಿಸ್ಕೊಂಡು ಆನಂತರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಮನಾಗಿ ಗಂಟು ಇಲ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಕಸ್ಮಾತ್ತಾಗಿ ಅಲ್ಲೊಂದು ಇಲ್ಲೊಂದು ಗಂಟು ಇದ್ರೂ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಹಿಟ್ಟು ಏನು ಕಲಸ್ಕೊತೀವಲ್ಲ ಅವಾಗ ಅದನ್ನ ಸರಿ ಮಾಡ್ಕೋಬೋದು. ಆಮೇಲೆ ಇದು ಕಂಪ್ಲೀಟಾಗಿ ನಾವು ಇದನ್ನ ಮುದ್ದೆ ಥರ ಮಾಡಿಕೊಂಡ್ಮೇಲೆ ಇದನ್ನ ನಾನು ಒಂದು ಸ್ಲ್ಯಾಬ್ ಮೇಲೆ ಹಾಕಿ ಇದನ್ನ ಚಂದಾಗ ನಾದ್ಕೊಳ್ತೀನಿ. ಕೈಗೆ ಒಂಚೂರು ನೀರು ಹಚ್ಕೊಳ್ರಿ, ಚಂದಾಗ ಗಂಟು ಇರಲಾರ್ದಂಗೆ ಸಾಫ್ಟಾಗಿ ಬರೋವರೆಗೂ ನಾದ್ಕೊಳ್ಬೇಕು. ನಾನು ಕಲಸಿರೋ ಹಿಟ್ಟು ಏನಾಯ್ತಿಲ್ಲ, ಒಂಚೂರು ಮೆತ್ತಗನ ಬರ್ತೈತಿ. ನಾ ಮೊದಲ ಹೇಳಿ ನಿಮ್ಗೆ, ನಮ್ಗೆ ಉದ್ದದಕ್ಕೆ ರೂಢಿ ಐತಿ, ಅದಕ್ಕೆ ನಾನು ಈ ಥರ ಮಾಡ್ಕೊಂಡೇನಿ. ನಿಮಗೇನಾರ ಮೆತ್ತಗೆ ಅಂತ ಅನ್ನಿಸ್ತು ಅಂತಂದ್ರೆ ನೀವು ಒಣ ಹಿಟ್ಟು ಹಾಕ್ಕೋಬೋದು, ಆದ್ರೆ ಒಂಚೂರು ಸಾಫ್ಟಾಗಿ ರಾಗಿ ರೊಟ್ಟಿ ಬರೋದಿಲ್ಲ. ನಿಮ್ಗೆ ಸಾಫ್ಟ್ ಬೇಕಂತಂದ್ರೆ ಈ ಥರ ಮಾಡ್ಕೋಬೇಕು, ಇಲ್ಲ ಒಂಚೂರು ಹಾರ್ಡಾಗೇ ಇರಬೇಕು ರೊಟ್ಟಿ ಅಂತಂದ್ರೆ ಒಂಚೂರು ಒಣ ಹಿಟ್ಟು ಸೇರಿಸ್ಕೊಂಡು, ಒಣ ಹಿಟ್ಟು ಅಂದರೆ ಒಣ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಹಿಟ್ಟನ್ನ ಈ ಥರ ನಾದಿಕೊಂಡು ಸಣ್ಣ ಸಣ್ಣ ಉಂಡೆ ತಕ್ಕೊಂಡು ನೀವು ರೊಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ತಗೊಂಡು ಇದಕ್ಕೆ ರಾಗಿ ಹಿಟ್ಟನ್ನ ಒಣ ಹಿಟ್ಟನ್ನು ಹಚ್ಚಿ ನಾನು ಉದ್ಕೊಳ್ತೀನಿ. ಹಂಚು ಕೂಡ ಕಾಯಕ್ಕಿಟ್ಟೇನಿ, ಹಂಚು ಸಣ್ಣ ಉರಿ ಒಳಗೆ ಕಾಯಕತ್ತೈತಿ. ಈಗ ಹಂಗೆ ನಾನು ರೊಟ್ಟಿ ಮಾಡ್ತೀನಿ. ನೀವು ಕೈಯಿಂದ ತಟ್ಟಿನೂ ಕೂಡ ಮಾಡ್ಕೋಬೋದು ಜೋಳದ ರೊಟ್ಟಿ ಥರನ, ಅಥವಾ ನೀವು ಹಿಂಗೆ ನಿಮ್ಗೆ ತಟ್ಟೋದಕ್ಕೆ ತ್ರಾಸ ಆಗ್ತೈತಿ ಅಂತಂದ್ರೆ ನೀವು ಈ ಥರ ಚಪಾತಿ ಥರ ಉದ್ದಿನೂ ಮಾಡ್ಕೋಬೋದು. ಒಂಚೂರು ಹಿಟ್ಟನ್ನ ಹಚ್ಕೊಳ್ರಿ, ಒಣ ಹಿಟ್ಟು ಅಂದರೆ ಕೈಗೆ ಹತ್ಕೊಳ್ಳೋಂಗಿಲ್ಲ, ಲಟ್ಟಣಿಗೆಗೂ ಹತ್ಕೊಳ್ಳೋದಿಲ್ಲ. ನೋಡ್ರಿ ಈ ಥರ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ತೆಳ್ಳಗಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು, ಉದ್ಕೋಬೋದು. ಈಗ ನಾನು ತವಾ ಕಾದೈತಿ, ಈ ತವಾದ ಮೇಲೆ ರೊಟ್ಟಿನ ಹಾಕ್ಕೊಳ್ತೀನಿ. ಒಂಚೂರು ಬಿಳಿ ಬಟ್ಟೆಯಿಂದ ಒಂಚೂರು ಹಸಿ ಹಚ್ಚಿದ್ರಿಂದ ಹಿಟ್ಟಿನ ಅಂಶ ಏನೈತಲ್ಲ ಅದೆಲ್ಲ ಹೋಗ್ತೈತಿ, ಮತ್ತು ರೊಟ್ಟಿನೂ ಕೂಡ ಸಾಫ್ಟಾಗಿ ಬರ್ತೈತಿ. ಈ ಮೇಲೆಲ್ಲ ಒಂದು ಸೈಡ್ ಗುಳ್ಳೆ ಬರ್ತೈತೆ ಅಂದಾಗ ಆವಾಗ ನಾವು ಇದು ಒಂದು ಸೈಡ್ ಬಂದೈತಿ ಅಂತ ಅಂದ್ಕೊಂಡು ನಾವು ಇದನ್ನ ತಿರುವಿ ಹಾಕಬೇಕಾಗ್ತೈತಿ. ನಿಧಾನವಾಗಿ ತಿರುವಿ ಹಾಕ್ರಿ, ಅಭ್ಯಾಸ ಇರೋರು ಕೈಯಿಂದನೇ ತಿರುವಿ ಹಾಕೋಬೋದು ಅಥವಾ ಚುಂಚುಕದ ಸಹಾಯದಿಂದನೂ ಹಾಕೋಬೋದು. ನಾನು ಇಲ್ಲಿ ಹಾಗೆ ನಂಗೆ ಅಭ್ಯಾಸ ಐತಿ, ನಾನು ಕೈಯಿಂದನೇ ತಿರುವಿ ಹಾಕೊಳತೀನಿ. ಎರಡೂ ಕಡೆ ಚಂದಗೆ ಬೇಯಿಸ್ಕೊಳ್ರಿ, ಸುತ್ತಲೂ ಬೇಯಿಸ್ಕೊಂಡು ನಾವು ಇದನ್ನ ತಿರುವಿ ಹಾಕಿ ಬೇಯಿಸ್ಕೋಬೇಕಾಗ್ತೈತಿ. ಅಂದ್ರೆ ರೊಟ್ಟಿ ಎಲ್ಲ ಕಡೆ ಸಮನಾಗಿ ಬೆಂದು ರೊಟ್ಟಿ ಕೂಡ ರುಚಿ ಆಗ್ತೈತಿ. ಹಸಿ ಹಸಿಯಾಗಿ ಬೇಯಿಸ್ಕೊಂಡ್ರೆ ಹೊಟ್ಟೆಗಿನೂ ಹಿಡಿಸಲ್ಲ ಮತ್ತು ರುಚಿನೂ ಅನಿಸಲ್ಲ. ಅದ್ರಾಗ ರಾಗಿ ಕೆಲವೊಬ್ರಿಗೆ ಹೊಟ್ಟೆಗಿನ ಹಿಡಿಸಲ್ಲ. ಸೊ ನಾವು ಇದನ್ನ ಚಂದಗೆ ಬೇಯಿಸ್ಕೊಂಡ್ರೆ ಎಲ್ಲರೂ ತಿನ್ಬೋದು. ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ಸಣ್ಣ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡಿ ರಾಗಿ ಹಿಟ್ಟಿಂದು ಉಂಡಿ ತಗೊಂಡು ಇದಕ್ಕೆ ರಾಗಿ ಹಿಟ್ಟನ್ನ ಒಣ ಹಿಟ್ಟನ್ನು ಹಚ್ಚಿ ತೆಳ್ಳಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತೀನಿ. ಕೈಯಿಂದ ಕೂಡ ತಟ್ಟಬೋದು. ಕೈ ಒಂಚೂರು ಲಟ್ಟಣಿಗೆ ಹತ್ಕೊಳತೈತಿ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನ ಹಚ್ಚಿ ಚಂದಾಗೆ ಇದನ್ನ ಉದ್ಕೋಬೋದು. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನಾವು ಉದ್ಕೋಬೋದು. ಯಾಕಂತಂದ್ರೆ ನಾವು ಬರೀ ಇದನ್ನ ಜಿಗುಟು ಅಂದ್ರೆ ಮುದ್ದಿನ ಮುದ್ದಿ ಒಳಗನೆ ನಾವು ರೊಟ್ಟಿ ಮಾಡ್ಕೊಳಕತ್ತೀವಿ. ಹೀಗಾಗಿ ಬಹಳ ತೆಳ್ಳಗೂ ಕೂಡ ಮಾಡ್ಕೋಬೋದು. ನಿಮಗೆ ಒಂಚೂರು ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೋಬೋದು. ಆನಂತರ ಒಂಚೂರು ಮೇಲ್ಭಾಗಕ್ಕೆ ನಾವು ಹಸಿ ಹಚ್ಚೋದ್ರಿಂದ ರೊಟ್ಟಿ ಮೇಲಿನ ಹಿಟ್ಟೆಲ್ಲ ಏನಿರ್ತೈತಲ್ಲ ಅದೆಲ್ಲ ಕಡಿಮೆನೂ ಆಗ್ತೈತಿ, ಮತ್ತು ರೊಟ್ಟಿ ಇದ್ರೆ ಹಿಂಗೆ ಹಚ್ಚೋದ್ರಿಂದ ಭಾಳ ಸಾಫ್ಟಾಗಿನೂ ಆಗ್ತೈತಿ. ಒಂದು ಸೈಡ್ ಮೇಲೆಲ್ಲ ಗುಳ್ಳೆ ಬಂದಂಗೆಲ್ಲ ಇದನ್ನ ತಿರುವಿ ಹಾಕಿ ಎರಡೂ ಕಡೆ ಚೆಂದಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಯಿತು. ಈ ಖಾರವಾದಂತಹ ಚಟ್ನಿ ಜೊತೆ ರಾಗಿ ರೊಟ್ಟಿ ಬಹಳ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ರಾಗಿ ರೊಟ್ಟಿ ಮತ್ತು ತುಪ್ಪ ಮತ್ತು ಈ ಖಾರ ಅನ್ ಚಟ್ನಿ ಅಂತೂ ಮಸ್ತ್ ಕಾಂಬಿನೇಷನು. ಇದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಸಾಧ್ಯ ಆದರೆ ನೀವು ರೆಸಿಪಿನ ಟ್ರೈ ಮಾಡಿರಿ. ಬಹಳ ಒಂದು ಜ್ವರ ತಾಪ ಇದ್ದಾಗ ಶೀತ ನೆಗಡಿ ಇದ್ದಾಗ ಈ ಒಂದು ಚಟ್ನಿ ಐತೆಲ್ಲ ಬಹಳ ರುಚಿ ಕೊಡ್ತೈತಿ. ನಾಲ್ಗೆ ಕೆಟ್ಟಾಗೂ ಕೂಡ ನಾಲ್ಗೆ ರುಚಿ ಕೆಟ್ಟಿರ್ತೈತಲ್ಲ ಅವಾಗ ಈ ಚಟ್ನಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿ ಕೊಡ್ತೈತಿ ನಾಲ್ಗೆಗೂ ಕೂಡ ಅಂತ ಹೇಳ್ಬೋದು. ನೋಡೋದ್ರಲ್ಲ ವೀಕ್ಷಕರೇ, ಸಾಫ್ಟ್ ಆದಂತಹ ರಾಗಿ ರೊಟ್ಟಿ ಜೊತೆ ಈ ಖಾರ ಖಾರವಾದಂತಹ ಗೊಡ್ಡು ಚಟ್ನಿ ಮತ್ತು ತುಪ್ಪ ಬಹಳ ರುಚಿಯಾಗಿರ್ತತಿ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿರಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತಂದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಯಾರಾರ ನನ್ನ ಚಾನಲ್ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹೊಸ ನೋಟಿಫಿಕೇಶನ್ ಬರ್ತೈತಿ, ಆವಾಗ ನಾನು ಏನಾದರೂ ವಿಡಿಯೋ ರಿಲೀಸ್ ಮಾಡಿದಾಗ ಫಸ್ಟ್ ನಿಮಗೆ ಬರ್ತೈತಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.